ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅನ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ನಿಮಗೆಲ್ಲ ನನ್ನ ಯುಗಾದಿ ಹಬ್ಬದ ಸಾರಿ ಕಲೆಕ್ಷನ್ ಏನೇನಿದೆ ಮತ್ತು ಯಾವ್ಯಾವ ಥರ ನಾನು ಸಾರಿನ ತೊಗೊಂಡಿದ್ದೀನಿ, ಕಲೆಕ್ಷನ್ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ನನ್ನ ಸೀರೆಗಳು ಯಾವ ಥರ ಇದ್ದಾವೆ ಅಂತ ತೋರಿಸ್ತೀನಿ ನಿಮಗೆ. ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ಇದು ಪಿಂಕ್ ಕಲರ್ ಇದೆ, ರಾಣಿ ಪಿಂಕ್ ಅಂತ ಏನು ಹೇಳ್ತೀವಿ ಅಂತ ಪಿಂಕ್. ಇದು ಸ್ವಲ್ಪ ಇದರಲ್ಲಿ ಕಲರ್ ಚೇಂಜ್ ಅಂತ ಅನ್ನಿಸ್ತಿರ್ಬೋದು. ಇದು ಬಾರ್ಡ್ರು ಬಂದಿರೋದು ಈ ಥರ ಡಿಸೈನ್ ಪೂರ್ತಿಯಾಗಿ ಇರೋದು. ಲಾಸ್ಟ್ ಟೈಮ್ ನಾನು ನಿಮಗೆ ನನ್ನ ಆ್ಯನಿವರ್ಸರಿ ಸಾರಿ ಏನು ತೋರಿಸಿದ್ನಲ್ಲ ಅದೇ ಟೈಪ್, ಇದು ಕೂಡ ಅದೇ ಕ್ವಾಲಿಟಿನಲ್ಲಿ ತಗೊಂಡಿರೋದು. ಈ ಕಲರ್ ಕೂಡ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ಇದು ತಗೊಂಡಿರೋದು. ಈ ರೀತಿಯಾಗಿ ಫೋಲ್ಡು, ಕಂಪ್ಲೀಟ್ ಫೋಲ್ಡ್ ಆಗಿದೆ ಇದು. ಇದು ಬ್ಲೌಸ್ ಅಂತ ಅನಿಸುತ್ತೆ, ಸ್ವಲ್ಪ ಡಾರ್ಕ್ ಪಿಂಕಲ್ಲಿದೆ ಇದು. ಇದು ಫುಲ್ಲು ಗ್ರ್ಯಾಂಡ್ ಆಗಿಬಿಟ್ಟು ಸ್ವಲ್ಪ ಫುಲ್ ವರ್ಕಲ್ಲಿ ಸೆರಗು ಬಂದಿದೆ ಈ ಥರ. ಇದು ಒಂದು ಸಾರಿ, ನೀವು ಇದು ಆಲ್ರೆಡಿ ನೋಡಿರ್ಬೋದು, ನನ್ನ ಆ್ಯನಿವರ್ಸರಿ ಫೋರ್ತ್ ಆ್ಯನಿವರ್ಸರಿ ಸಾರಿ ತೊಗೊಂಡಿರೋದು ಇದು. ಸೊ ಮೆಹಂದಿ ಕಲರ್ ಇದೆ ಮತ್ತು ಬ್ಲೂ ಕಲರ್ ಬಾರ್ಡ್ರು, ಸ್ವಲ್ಪ ಗ್ರೀನು ಮತ್ತು ಈ ಥರ ಬ್ಲೂ ಕಲರಲ್ಲಿ ಬಂದಿದೆ ಕಾಂಬಿನೇಷನ್ನು ಈ ಥರ ಇದೆ. ಇದು ಬ್ಲೌಸು, ಇದು ಸೇಮ್ ಇವಾಗ ನಾನು ತೋರಿಸಿದ್ನಲ್ಲ ಅದೇ ಥರದ ಬಟ್ಟೆನೆ. ಇದು ಫುಲ್ಲು ಸೆರಗು ಗ್ರ್ಯಾಂಡಾಗಿರೋದು, ಎರಡು ಕೂಡ ಸೇಮ್ ಸಾರಿನೇ. ಇದು ಇನ್ನೊಂದು ಮೂರನೇ ಸಾರಿ, ಇದು ಬಂದುಬಿಟ್ಟು ನಮ್ಮ ಅತ್ತೆಗೋಸ್ಕರ ಅಂತ ತೊಗೊಂಡಿರೋದು. ಈಗ ನಾನು ತೋರಿಸಿದ್ನೆಲ್ಲ ಅದೇ ಪ್ಯಾಟರ್ನಲ್ಲಿನೇ ಇರೋದು. ನೋಡ್ತಿರ್ಬೋದು ಈ ಸಾರಿ, ಇದರಲ್ಲಿ ಈ ಥರ ಸೆರಗು ಈ ಥರ ಡಿಸೈನಲ್ಲಿ ಬಂದಿದೆ ಮತ್ತು ಅಲ್ಲಲ್ಲಿ ಈ ಥರ ಫುಲ್ಲು ಸಾರಿನಲ್ಲಿ ಈ ಥರ ಬಂದಿದೆ. ಬಾರ್ಡ್ರ್ ಮಾತ್ರ ಸ್ವಲ್ಪ ಚಿಕ್ಕದಾಗಿ ಸ್ವಲ್ಪ ಆರೆಂಜ್ ಕಲರಲ್ಲಿ ಡಾರ್ಕಲ್ಲಿದೆ. ಇದು ಸಾರಿ ಇರೋದು ಬೆಲ್ಲದ ಕಲರ್ ಅಂತ ಏನು ಹೇಳ್ತೀವಿ ಆ ಕಲರಲ್ಲಿದೆ. ಇದರ ಸೆರಗು ಮತ್ತು ಬ್ಲೌಸ್ ಬಂದುಬಿಟ್ಟು ಪಿಂಕ್ ಕಾಂಬಿನೇಷನ್ ಇದೆ, ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿದೆ. ಈ ಕಾಂಬಿನೇಷನ್ ಅವ್ರ ಹತ್ರ ಇರಲಿಲ್ಲ, ಅದಕ್ಕೋಸ್ಕರ ಇದನ್ನು ನಮ್ಮ ಅತ್ತೆಗೋಸ್ಕರ ತೊಗೊಂಡೆ. ಸೇಮ್ ಕ್ವಾಲಿಟಿನೇ ಇಬ್ಬರಿಗೂ ಕೂಡ ತೊಗೊಂಡ್ವಿ, ಅವ್ರಿಗೆ ಇಷ್ಟ ಆಗುತ್ತಾ ನೋಡಬೇಕು, ಯುಗಾದಿಗೋಸ್ಕರ ಅಂತಲೇ ತೊಗೊಂಡಿದ್ದು. ಸೊ ನಾಳೆ ನಾವು ಊರಿಗೆ ಹೋಗ್ತಾ ಇದ್ದೀವಿ, ಅವ್ರಿಗೆ ಆವಾಗ ಇದನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಈ ಥರ ಇಲ್ಲಿ ಬಂದಿರೋ ಈ ಡಿಸೈನ್ ಕೂಡ ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು. ಈ ಸಾರಿನಲ್ಲಿ ಅದೇ ಥರ ಬಂದಿದೆ, ನೋಡ್ತಿರ್ಬೋದು. ಇದು ಮಾತ್ರ ಸ್ವಲ್ಪ ಸಿಂಪಲ್ಲಾಗಿಯೇ ಇದೆ, ಸ್ವಲ್ಪ ಡಿಫ್ರೆಂಟಾಗಿ. ಕಲರ್ ಮಾತ್ರ ತುಂಬ ಚೆನ್ನಾಗಿತ್ತು, ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಹಾಗೆ ತುಂಬ ದಿನದಿಂದ ಈ ಕಲರನ್ನು ಇಷ್ಟಪಟ್ಟಿದ್ದೆ ನಾನು, ಅದಕ್ಕೋಸ್ಕರ ಇದೊಂದು ಪಿಂಕ್ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಅದಕ್ಕೆ ಇದೊಂದು ಸಾರಿ ಬಂದುಬಿಟ್ಟು ಇವಾಗ ಇದು ಸಾರಿ ನೇಮ್ ಏನೋ ಇದೆ, ಇದು ಸಿಲ್ಕ್ ಕೂಡ ಅಲ್ಲ ಬಟ್ ತುಂಬಾ ಚೆನ್ನಾಗಿದೆ, ತುಂಬ ಸ್ಮೂತಾಗಿ ಯಾವ ರೀತಿಯಾಗಿ ನಾವು
ಹಾಕೊಂಡ್ರು ಕೂಡ ಅದೇ ರೀತಿ ಕೂಡುತ್ತೆ ತುಂಬಾನೇ ಚೆನ್ನಾಗಿದೆ ಇದು ಸಾರಿ ನನಗೆ ಬಹಳ ಇಷ್ಟ ಆಯ್ತು ಇದನ್ನ ನಮ್ಮ ಅಕ್ಕ ತಗೊಂಡಿದ್ರು ಅವರು ನೋಡಿ ನನಗೂ ಕೂಡ ಇಷ್ಟ ಆಗಿತ್ತು ನೋಡ್ತಿರಬಹುದು ಇದು ಸ್ವಲ್ಪ ಅದೇ ಬ್ಲೂ ಅಂತಂದ್ರೆ ಇದು ಕೃಷ್ಣ ನೀಲಿ ಅಂತ ಏನು ಕರೀತೀವಿ ಆ ಕೃಷ್ಣ ನೀಲಿ ಅಲ್ಲಿದೆ ಮತ್ತೆ ಬಾರ್ಡರ್ ಬಾರ್ಡರ್ ಏನು ಇಲ್ಲ ಇದಕ್ಕೆ ಬಾರ್ಡರ್ ಈ ಕಲರ್ ಇದೆ ಬಾರ್ಡರ್ ಈ ಕಲರ್ ಇದೆ ಪಿಂಕ್ ಕಲರ್ ಮತ್ತೆ ಫುಲ್ ಗ್ರ್ಯಾಂಡ್ ಆಗಿರುವಂತ ಸೆರಗು ಬಂದಿದೆ ಇದರಲ್ಲಿ ನೋಡ್ತಿರಬಹುದು ಈ ತರ ಬಾರ್ಡರ್ ಬಂದಿದೆ ಸೆರಗು ಬಂದಿದೆ ಮತ್ತೆ ಅದೇ ಪಿಂಕ್ ಕಲರ್ ಈ ತರ ಆಗಿ ಇರೋದು ಬ್ಲೌಸ್ ಬಂದಿದೆ ಬಟ್ಟೆ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ ನನಗೆ ತುಂಬಾನೇ ಇಷ್ಟ ಆಯ್ತು ಬಹಳ ಸ್ಮೂತ್ ಆಗಿದೆ ಇದು ತುಂಬಾ weight ಕೂಡನು ಇಲ್ಲ weightless ಇದೆ ಸಾರಿ ಅದಕ್ಕೋಸ್ಕರ ಇಷ್ಟ ಆಯ್ತು ಇದೊಂದು ಸಾರಿ ನೋಡ್ತಿರಬಹುದು ಇದು ಬಂದ್ಬಿಟ್ಟು ಗ್ರೇ ಕಲರ್ ಅಲ್ಲಿ ಇದೆ ಬಾರ್ಡರ್ ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ ಸ್ವಲ್ಪ ಮಾವಿನಕಾಯಿ ಡಿಸೈನ್ ಅಂತ ಏನು ಕರೀತೀವಿ ಆ ತರದಲ್ಲಿ ಮತ್ತೆ ಮರೂನ್ ಕಲರ್ ಅಲ್ಲಿ ಬಾರ್ಡರ್ ಬಂದಿದೆ ಮತ್ತೆ ಫುಲ್ ಸೀರೆ ಇಲ್ಲ ಇದೇ ತರ ಇರೋದು ಬಟ್ ಇದು ಹಾಫ್ ಆಫ್ ಸಾರಿ ಅಂತ ಏನೋ ಕರೀತಾರಂತೆ ಅಂದ್ರೆ ಹಾಫ್ ಈ ತರ ಇದೆ ಇನ್ನು ಹಾಫ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಇದೆ ಇಲ್ಲಿ ನೋಡ್ತಿರಬಹುದು ಇದು ಸೆರಗು ಈ ತರ ಗ್ರ್ಯಾಂಡ್ ಆಗಿ ಸೆರಗು ಬಂದಿದೆ ಇದು ಬ್ಲೌಸ್ ಬಂದಿರೋದು ಮತ್ತೆ ಒಳಗಡೆ ಬಂದ್ಬಿಟ್ಟು ಸೀರೆ ಅರ್ಧ ಈ ತರ ರೆಡ್ ಅಲ್ಲಿ ನಿರ್ಗೆ ಏನು ಮಾಡ್ಕೊಳ್ತೀವಿ ಆ ಇದರಲ್ಲಿ ಈ ತರ ಬರುತ್ತೆ ಇದಿಷ್ಟು ನಿರ್ಗೆ ಜಾಗದಲ್ಲಿ ಬರುತ್ತೆ ಈ ತರ ಆಲ್ರೆಡಿ ನನ್ನತ್ರ ಒಂದು ಸಾರಿ ಇತ್ತು ಗ್ರೀನ್ ಮತ್ತೆ ಬ್ಲೂ ಕಾಂಬಿನೇಷನ್ದು ಮತ್ತೆ ಇದು ಒಂದು ಕೂಡನು ತುಂಬಾ ಇಷ್ಟ ಆಗಿತ್ತು ಇದಕ್ಕೋಸ್ಕರ ಇದನ್ನ ತಗೊಂಡಿದ್ದೆ ಇದು ಕೂಡನು ಅಷ್ಟೇ ತುಂಬಾನೇ ಸ್ಮೂತ್ ಆಗಿದೆ ಅಷ್ಟೊಂದು ರಫ್ ಆಗಿ ಇಲ್ಲ ರೇಷ್ಮೆ ಸೀರೆ ಇದೆ ಅಂದ್ರೆ ಇದೊಂದು ಸಾರಿ ನಾನು ಈ ಐದು ಸಾರಿಯನ್ನ ಇತ್ತೀಚೆಗೆ ಯುಗಾದಿ ಹಬ್ಬಕ್ಕೆ ಅಂತ ಶಾಪಿಂಗ್ ಹೋಗಿರುವಾಗ ತಗೊಂಡಿರೋದು ಒಂದೇ ಸರಿಗೆ ನನಗೆ ಆವಾಗ ಆವಾಗ ಮಕ್ಕಳನ್ನು ಕರ್ಕೊಂಡು ಹೋಗೋದಿಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಯಾವಾಗಲೂ ಒಂದೇ ಸರಿಗೆ ನಾನು ಹೋಗ್ಬಿಟ್ಟು ತಗೊಂಡಿರ್ತೀನಿ ಇದೊಂದು ಸಾರಿ ನನಗೆ ತುಂಬಾನೇ ಇಷ್ಟ ಆಗಿದೆ ನೋಡಬೇಕು ಇದು ಯಾವಾಗ ಯಾವಾಗ ಏನಾದರೂ ಫಂಕ್ಷನ್ ಗೆ ಮಾತ್ರ ನಾನು ಯೂಸ್ ಮಾಡೋದು ಈಗಂತೂ ಸ್ಕೂಲ್ಗೂ ಕೂಡ ಹೋಗೋದಿಲ್ಲ ಯಾವ ಫಂಕ್ಷನ್ಗೂ ಕೂಡ ಅಟೆಂಡ್ ಆಗಿಲ್ಲ ಹಾಗೆ ಇಟ್ಟಿದ್ದೀನಿ ಸೀರೆಗಳನ್ನು ಈಗ ನಾಳೆ ಯುಗಾದಿಗೂ ಕೂಡ ಆಗುತ್ತೋ ಇಲ್ಲ ಮಕ್ಕಳ ಜೊತೆ ಫಂಕ್ಷನ್ಗಳಿಗೆ ಇವನ್ನ ನಾವು ಹಾಕ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಸ್ಟಿಚ್ ಮಾಡೋದಕ್ಕೆ ಕೊಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲದನ್ನು ಅದಕ್ಕೆ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಬೇಕು ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಸಾರಿ ಕಲೆಕ್ಷನ್ ಅಂತ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇವತ್ತಿನ ಈ ಸಾರಿ ಕಲೆಕ್ಷನ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಲ್ಲಿವರೆಗೂ ಮತ್ತೊಂದು ಇನ್ನೊಂದು ವಿಷಯದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್.